ತಂಡದ ಟೆಕ್ನಿಷಿಯನ್ಸ್ಗಳು ಮತ್ತು ಈ ಚಿತ್ರಕ್ಕೆ ತುಂಬ ಕೆಲಸ ಮಾಡಿದಂತಹ ಎಲ್ಲ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಚಿತ್ರ ಬಹಳ ಯಶಸ್ವಿಯಾಗಿ ಮುನ್ನಡೆಯಲಿ ಅಂದ್ಬಿಟ್ಟು ಹಾರೈಸ್ತೀನಿ. ಎಲ್ಲರೂ ತಮ್ಮ ಒಂದು ಕೋಆಪರೇಷನ್ ಇನ್ನೂ ಮುಂದೆ ಕೊಡಲೇಬೇಕು, ಕೊಡ್ತಾ ಇರಬೇಕು. ಥ್ಯಾಂಕ್ ಯು ವೆರಿ ಮಚ್. ಈಗಷ್ಟೇ ನಮ್ಮ ಚಿತ್ರತಂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಶೂಟಿಂಗ್ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ಗೆ ಕಾಲಿಡ್ತಾ ಇದೆ. ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದಾಗ ಒನ್ ಆಫ್ ದಿ ಮೇಜರ್ ವರ್ಕ್ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್. ಯಾಕೆಂತಂದ್ರೆ ಈಗಿನ ಜನ ಸಾಂಗ್ ಜೊತೆಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ನು ತುಂಬಾನೇ ಐಡೆಂಟಿಫೈ ಮಾಡಿ ಕಂಡುಹಿಡಿತಾ ಇದ್ದಾರೆ. ಸೊ ಈ ಚಿತ್ರದಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ತುಂಬಾನೇ ಒಳ್ಳೆ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಈ ಚಿತ್ರದಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ನ ನೀವು ನೆಕ್ಸ್ಟ್ ಲೆವೆಲಲ್ಲಿ ಒಂದು ಟ್ರೆಂಡಿ ಫ್ಲೇವರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಹೇಳ್ತಾ ನಾನೊಂದೆರಡು ಮಾತು ಮುಗಿಸ್ತೀನಿ. ಆ್ಯಂಡ್ ಈ ಚಿತ್ರದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತ ಅರುಣ್ ಸರ್ಗೆ ಆ್ಯಂಡ್ ಸುಬ್ರಹ್ಮಣ್ಯ ಕುಕ್ಕಿ ಅವ್ರಿಗೆ ಆ್ಯಂಡ್ ಶಿವಲಿಂಗ ಗೌಡರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೀಡಿಯಾದವರಿಗೆಲ್ಲ ನಮಸ್ಕಾರ, ಟೀಮ್ ಡೈರೆಕ್ಷನ್ ಟೀಮ್ ಮತ್ತು ಆ್ಯಕ್ಟ್ರೆಸ್ಗೆಲ್ಲ ನಮಸ್ಕಾರ. ಮನೋಜ್ ನನಗೆ ಕ್ಲಾಸ್ಮೇಟ್, ಒಳ್ಳೆ ಪರಿಚಯ ನಾವು, ಮತ್ತೆ ಎಲ್ಲ ಆಕ್ಟರ್ಸ್ ಇದರೆಲ್ಲ. ಚಂದನ್ ಸರ್ ನಮಸ್ತೆ, ರಘು ಸರ್ ನಮಸ್ತೆ, ಎಲ್ರಿಗೂ ನಮಸ್ತೆ. ಪೋಸ್ಟರ್ ಡಿಸೈನ್ ಇವರು ಡೈರೆಕ್ಟರ್ ಸರ್ರು ಒಂದು ಸ್ಪಾರ್ಕಲ್ ಪರಿಚಯ ಆದರು, ತುಂಬ ಬ್ಯೂಟಿಫುಲ್ ಆಗಿ ಪರಿಚಯ ಆದರು. ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ, ಮನುಷ್ಯ ನೋಡು ತುಂಬ ಕೂಲ್ ಸರಿ, ತಲೆ ತುಂಬ ಇಟ್ಟಿದ್ದಾರೆ, ವೆರಿ ಕ್ರಿಯೇಟಿವ್ ಮನುಷ್ಯ ಸರಿನಾ. ತುಂಬ ಥರ ಡಿಸೈನ್ ಎಲ್ಲ ಟ್ರೈ ಮಾಡಿ ಫೈನಲ್ ಒಂದು ಹೊಸ ಥರ ಡಿಸೈನ್ ಕೊಡಬೇಕು ಅಂತ, ಇಂಡಸ್ಟ್ರಿಗೆ ಬೇರೆ ಪ್ಯಾಟರ್ನ್ ಬರಬೇಕು ಅಂತ ಪ್ಲ್ಯಾನ್ ಮಾಡಿ ಮಾಡಿಸಿರೋಂಥ. ಇದು ಕೂಡ ಅದೇ ಥರ ಪ್ಯಾಟರ್ನ್ಸ್ ಕಲರ್ಸ್ ಅವರಿಗೋಸ್ಕರನೇ ಆಗ ಬಂದಿರೋದು. ಬ್ಯೂಟಿಫುಲ್ ಆಗಿ ಬಂದಿದೆ ಡಿಸೈನ್ಸ್, ನನಗಂತೂ ಒಳ್ಳೆ ರೆಸ್ಪಾನ್ಸ್ ಇದೆ, ನಿಮಗೂ ಕೂಡ ಹಾಗೆ ಅನಿಸುತ್ತೆ ಅಂದ್ಕೊಂಡಿದ್ದೀನಿ. ಹೋಪ್ ಯು ಲೈಕ್, ಎಲ್ಲ ಚೆನ್ನಾಗಿ ನಡೀತಿದೆ, ಎಲ್ಲ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್, ದೇವ್ರು ಒಳ್ಳೇದು ಮಾಡಲಿ, ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೆ ನೇಮ್ ಬರಲಿ. ಮುಂಚೆಯಿಂದನೂ ಅರುಣ್ ಸರ್ ಅವ್ರ ಜೊತೆ ಕೂತ್ಕೊಂಡು ಇದು ಮೊದಲನೇ ಪ್ರಯತ್ನ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ಸಿನಿಮಾ ಗ್ರಾಮರೇ ಆಗಿರುತ್ತೆ, ಅದಕ್ಕೆ ಯಾವ ಥರ ಬರೀಬೇಕು ಅಂತ ತುಂಬ ಚೆನ್ನಾಗಿ ಅವ್ರ ಜೊತೆ ತುಂಬ ಕಲ್ತಿದ್ದೀನಿ. ಸಿನಿಮಾ ನೀವು ನೋಡಿ ಹೇಗಿದೆ ಅಂತ ಹೇಳಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಈ ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡೋಕ್ಕೆ ನಮಗೆ ಅರುಣನ ಇದು ಮಾಡಿಕೊಟ್ರು, ಅವಕಾಶ ಮಾಡಿಕೊಟ್ರು. ನಿಜ ಇಲ್ಲ, ಆರ್ಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೆ ನೀನು? ಖಂಡಿತ, ನಾನಲ್ಲ, ಖಂಡಿತ ನೀವು, ನೀವು ಆರ್ಟ್ ಡೈರೆಕ್ಟರ್ ನಾನು ಅನ್ನೋಕ್ಕಿಂತ ನೀವು ಅನ್ನೋದೇ ಬೆಟ್ರು ನಾವು. ಯಾಕಂದ್ರೆ ಪ್ರತಿ ಒಂದಕ್ಕೂ ನನಗೆ ಏನ್ ಟೆಕ್ನಿಕಲ್ ಏನು ಇದು ಮಾಡಿದ್ದೆ ಪ್ರತಿ ಒಂದಕ್ಕೆಲ್ಲ ಅವರು ಸಪೋರ್ಟ್ ಮಾಡಿಕೊಟ್ಟಿರೋದು. ನನಗೆ ಪೇಮೆಂಟ್ ತಗೊಂಡಿದ್ಯಲ್ಲ? ಪೇಮೆಂಟ್ ಅದನ್ನ ತಗೊಂಡಿದ್ದೀನಿ, ಪೇಮೆಂಟ್ ನೀವೇ ಕೊಡಿಸಿರೋದು. ನನಗೆ ಬರೋ ಕ್ರೆಡಿಟ್ ಅರುಣನಾಗ ಬಂದ್ರೂ ತೊಂದರೆ, ಯಾಕಂದ್ರೆ ಅವರೇ ನನಗೆ ಪ್ರತಿ ಒಂದು ಪ್ಲಾನ್ ಅವರೇ ಮಾಡಿಕೊಟ್ಟಿರೋದು. ನನ್ನ ಬೇರೆಯವರಿಗೆ ಒಂದು ಅವಕಾಶ ಮಾಡಿಕೊಡೋ ಅಂತ ಡೈರೆಕ್ಟರ್ ಅಂತ ಹೇಳಿದ್ರು ತಪ್ಪಿಲ್ಲ. ಈ ಸಿನಿಮಾ ಸುಮಾರು ಒಂದು 5 ವರ್ಷಗಳ ಮೊದಲಿಂದಲೂ ನಾನು ಅರುಣ್ ಸರ್ ಮಾತಾಡ್ತಾ ಇದ್ವಿ. ಸೊ ಅದ್ಭುತವಾಗಿ ಬರಬೇಕು ಪೈಂಟಿಂಗು. ಪೈಂಟಿಂಗ್ ಹೇಗಿರ್ಬೇಕಂದ್ರೆ ಅವರು ತಲೆಯಲ್ಲಿ ಅಷ್ಟೊಂದಿತ್ತು, ಪ್ರತಿದಿನ ಆಫೀಸಿಗೆ ಕರೆಯೋರು ಬರೀ ಇದ್ರ ಬಗ್ಗೆ ಚರ್ಚೆ, ಅವತ್ತಿದ್ದು ನಟ ನಟಿಯಲ್ಲಿ ಯಾರ್ಯಾರು ಏನೇನಾದರೂ. ಕೊನೆಗೆ ನಾವು ಇಲ್ಲಿಗೆ ಬಂದಾಗ ಕೂಡ ಅಮರ್ನ ನೋಡಿ ಮತ್ತು ಇವ್ರನ್ನ ನೋಡಿ ಒಬ್ಬೊಬ್ಬರಿಗೂ ಒಂದೊಂದು ಥರದ ಪ್ಯಾಟರ್ನ್ ಬರಬೇಕು ಅಂತ ಹೇಳಿ ಮೇಕಪ್ ಬಗ್ಗೆ ತುಂಬ ತುಂಬ ಆಳವಾಗಿ ತಿಳ್ಕೊಂಡಿದ್ರು. ನನಗೆ ಈಗ ಬೇಕು ಮಂಜಣ್ಣ, ಪ್ರತಿ ಸಾಂಗಿಗೂ ಒಂದೊಂದು, ಮತ್ತು ಪ್ರತಿ ಶಾರ್ಟ್ ಇಟ್ಟಾಗ್ಲೂ ನನಗೆ ಏನು ಬೇಕು ಅನ್ನೋದನ್ನು ಅವ್ರು ಕೇಳೋರು, ಹೇಳಿದ ತಕ್ಷಣ ನಾನು ಅದನ್ನು ಮಾಡಿಕೊಡುತ್ತೆ. ಸೊ ಅವಕಾಶ ಕೊಟ್ಟಂಥ ನಿರ್ಮಾಪಕ ಮತ್ತು ನಿರ್ದೇಶಕರಿಗೆ ಧನ್ಯವಾದಗಳು ತಿಳಿಸಿ. ಈ ಒಂದು ಸಿನಿಮಾಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಗೆಳೆಯ ಅರುಣ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈ ಸಿನಿಮಾದಲ್ಲಿ ಒಂದು ಸಾಂಗ್ ನನಗೆ ಕೆಲಸ ಮಾಡಿದ್ದೀನಿ ಸದ್ಯಕ್ಕೆ. ಸೊ ಆ ಒಂದು ಸಾಂಗು ಒಂದು ಬೇರೆ ಲೆವೆಲ್ಗೆ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಕಾರಣ ಅರುಣ್ ಅವ್ರಿಗೆ ಒಂದು ಕ್ಲಾರಿಟಿ ಇತ್ತು, ಅವರು ಸಾಂಗಿಗೆ ಅಂತ ನನಗೆ ಕರೆಸ್ಕೊಂಡಾಗ ಅವ್ರು ಕೇಳಿದ ಒಂದು ಯೂನಿಕಾಗಿ ಏನಾರ ಮಾಡ್ಬೋದಾ. ಸೊ ಅಂತ ಕೇಳಿದಾಗ ನನಗೆ ಓಕೆ ಒಂದಷ್ಟು ರೆಫರೆನ್ಸಸ್ ಕೊಟ್ಟೆ, ಹಿಂಗೆ ಮಾಡೋಣ ಹಿಂಗೆ ಮಾಡೋಂತ. ಸೊ ಅದಾದಮೇಲೆ ನಾನು ನಂಬಿ ಕೆಲಸ ಕೊಟ್ಟರು. ಸೊ ಅದ್ಭುತವಾಗಿ ಮೂಡ್ ಬಂದಿದೆ. ಇನ್ ದ ಫ್ಯೂಚರ್ ನಿಮಗೆ ಸಾಂಗ್ ಕನ್ಫರ್ಮ್ ಆಗಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ನನಗೆ ಎರಡು ಸಾವಿರ ಕರೆದು ಒಂದು ಚಿಕ್ಕ ಫೈಟ್ ಒಂದು ಚಾನ್ಸ್ ಕೊಟ್ಟರು, ತುಂಬ ಚೆನ್ನಾಗಿ ಮಾಡಿಕೊಟ್ಟೆ. ಅದು ನೋಡಿದ್ದಕ್ಕೆ ಇನ್ನೊಂದು ಫೈಟ್ ಕೊಟ್ಟರು, ಅದು ತುಂಬ ಚೆನ್ನಾಗಿ ಮಾಡಿಕೊಟ್ಟೆ. ಥ್ಯಾಂಕ್ ಯು ಸರ್. ಮತ್ತೆ ಈ ಸಿನಿಮಾದಲ್ಲಿ ಮಾಡಿದ 4 ಆರ್ಟಿಸ್ಟ್ ತುಂಬ ಚೆನ್ನಾಗಿ ಮಾಡಿದರು. ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತ ಒಂದು ಟೈಟ್ಲ್ ಇಟ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನನಗೆ ಡೈರೆಕ್ಟರ್ ಆದ್ರೆ ಅರುಣ್ ಸರ್ ಕರೆದ್ರು ಒಂದು ದಿವಸ, ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಅಂತ ಅಂದರು. ಹೋದೆ ಜಯನಗರಲ್ಲಿ ಆಫೀಸು, ಪ್ರೊಡ್ಯೂಸರ್ಸ್ ಅದು ಆಫೀಸು, ಹೋದ್ವಿ ಮೀಟ್ ಮಾಡಿದ್ವಿ. ಸ್ಕ್ರಿಪ್ಟು ಫುಲ್ ಬೌಂಡ್ ಸ್ಕ್ರಿಪ್ಟು ನನ್ನ ಕೈ ಕೊಟ್ಟರು, ಶ್ರೀಕಾಂತ್ ಓದಿ ಅಂತಂದು. ಸರ್ ಇಲ್ಲ ಸರ್, ನಿಮ್ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ, ನಾವು ಬೌಂಡ್ ಸ್ಕ್ರಿಪ್ಟ್ ನೀವು ರೆಡಿ ಇದೆ, ನಾನು ನೀವು ಬ್ರೇಕಪ್ಸ್ ಹೇಳಿ ಯಾವ್ಯಾವ ಥರ ಏನು ಅಂತ ಅಂದ್ಬಿಟ್ಟು ಅದ್ರ ಪ್ರಕಾರ ನಾನು ಬಜೆಟಿಂಗ್ ಮಾಡ್ಕೊಡ್ತೀವಿ, ಅದ್ರ ಪ್ರಕಾರ ವರ್ಕ್ ಮಾಡೋಣ ಅಂತ ಅಂದ್ಬಿಟ್ಟು
ಸ್ಟಾರ್ಟ್ ಆಗಿ ನನ್ನ ಜರ್ನಿ ಅವ್ರ ಜೊತೆ ಸ್ಟಾರ್ಟ್ ಆಗಿದೆ ಆ ಥರ. ಸೊ ಸಿನಿಮಾ ಬಂದು ನಾವು 50 ದಿವಸ ಪ್ಲಸ್ 9 ಕಾಲ್ ಶೀಟ್ ಟೋಟಲ್ ಒಂದು ಹೆಚ್ಚು ಕಡಿಮೆ 55-60 ದಿವಸ ನಾವು ಸಿನಿಮಾ ಶೂಟ್ ಮಾಡಿದ್ದೀವಿ. ಬೆಂಗಳೂರು, ಮೈಸೂರು, ಆಮೇಲೆ ಮಂಗಳೂರು ಎಲ್ಲ ಕಡೆ ಶೂಟ್ ಮಾಡಿರೋಂಥ ಸಿನಿಮಾ. ಮೇಜರ್ ಆಗಿ ಮೈಸೂರು ಎಪಿಸೋಡು ನಮ್ಮ ಇನ್ನು ವಿದ್ಯಾರ್ಥಿಗಳದ್ದು ಬಂದಿರೋದು ಮೈಸೂರು ಎಪಿಸೋಡಲ್ಲಿ. ಅದು ಬಿಟ್ಟು ಬ್ಯಾಂಗ್ಳೂರಲ್ಲಿ ಅವ್ರ ಮನೆ ಪೋರ್ಷನ್ಸ್ಗಳೆಲ್ಲ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ. ಅದಾದಮೇಲೆ ಸಾಂಗ್ಗೆ ಅಂದ್ಬಿಟ್ಟು ಮಂಗಳೂರಿಗೆ ಹೋಗಿದ್ದೀವಿ. ಸೊ ಸಿನಿಮಾ ಹ್ಯಾಸ್ ಕಮ್ ಅಪ್ ವೆರಿ ಗುಡ್ ಅನ್ನೋದು ನಮ್ಮ ಒಂದು ಇಂಟರ್ನಲ್ ಆ್ಯಸ್ ಯೂಶ್ವಲ್ ಎಲ್ಲರೂ ಹೇಳೋದು ಅದೇನೇ, ಸಿನಿಮಾ ಚೆನ್ನಾಗಿ ಬಂದಿದೆ ನೋಡಿ ಅಂತ ಅಂದ್ಬಿಟ್ಟು. ಬಟ್ ಈ ಸಿನಿಮಾ ಔಟ್ ಆಫ್ ದ ಕಲ್ಟ್ ಅಂದರೆ ಒಂದು ಜಾನರಲ್ಲಿ ಇಲ್ಲ, ಒಂದು ತಂಡದ ಪ್ರೇಕ್ಷಕರಿಗೆ ಅಂತ ಇಲ್ಲ, ಪ್ರತಿಯೊಂದು ಪ್ರೇಕ್ಷಕರು ನೋಡೋಂಥದ್ದು ಪ್ರತಿಯೊಂದು ಎಲಿಮೆಂಟು ಇದೆ. ಅಂದರೆ ಸಿನಿಮಾ ಸ್ಟಾರ್ಟಿಂದ ಕೊನೆವರೆಗೂ ಒಂದೊಂದು ಕಡೆನೂ ಒಂದೊಂಥರ ಜಾನರ್ ಬರ್ತಾ ಹೋಗುತ್ತೆ. ಸೊ ಸಿನಿಮಾ ಹ್ಯಾಸ್ ಕಮ್ ಅಪ್ ವೆರಿ ಗುಡ್. ಅತಿ ಶೀಘ್ರದಲ್ಲಿ ಇನ್ನೊಂದೆರಡು ಪ್ರೆಸ್ ಮೀಟ್ ಮಾಡ್ತೀವಿ, ಅದರಲ್ಲಿ ಡೇಟ್ ಅನೌನ್ಸ್ ಆಗುತ್ತೆ. ಎಲ್ಲ ಹೇಳಬೇಕು ಅಂದರೆ ಥ್ಯಾಂಕ್ಸ್ ಎಲ್ಲ ಹೇಳಬೇಕು ಅಂದರೆ ಎಲ್ಲರೂ ಹೇಳೋದು ಅದೇ ಕೊನೆಗೆ, ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಹ್ಯಾಸ್ ಗಿವನ್ ಫಾರ್ ದ ಆಪರ್ಚುನಿಟಿ ನಾನು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ. ಸ್ಟುಡಿಯೋ, ವಿ ಆರ್ ಟ್ರೈಂಗ್ ಟು ಡೂ ಸಮಥಿಂಗ್ ಡಿಫ್ರೆಂಟ್. ವಿ ಆರ್ ಟ್ರೈಂಗ್ ಟು ಟೇಕ್ ಅ ಡಿಫ್ರೆಂಟ್ ಅಪ್ರೋಚ್. ವಿ ಆರ್ ಟ್ರೈಂಗ್ ಟು ಇಂಟಿಗ್ರೇಟ್ ದ ಲೇಟೆಸ್ಟ್ AI ಮಾಡೆಲ್ಸ್ ಆ್ಯಂಡ್ ಸೋ ಆನ್ ಟು ಟ್ರೈ ಟು ಬ್ರಿಂಗ್ ಸಮ್ ನ್ಯೂ ಥಿಂಗ್ ಟು ದ ಸಿನಿಮಾ ಇಂಡಸ್ಟ್ರಿ. ಅದೊಂದೇ ಹೇಳೋಕ್ಕಾಗೋದು ನನಗೆ. ಹೋಪ್ಫುಲಿ ಯು ಆಲ್ ವಿಲ್ ಎಂಜಾಯ್ ದ ಅನಿಮೇಷನ್ ಆ್ಯಂಡ್ ಅಗೇನ್ ಥ್ಯಾಂಕ್ ಯು ಆ್ಯಂಡ್ ಐ ಹೋಪ್ ದಟ್ ದ ರೆಸ್ಪಾನ್ಸ್ ಇಸ್ ಆಸ್ ಗುಡ್ ಆಸ್ ವಿ ಥಿಂಕ್ ಇಟ್ ಇಸ್. ಥ್ಯಾಂಕ್ ಯು. ಬಟ್ ಆಚೆ ಹೋಗಿದ್ದೆ ಬಿಸ್ನೆಸ್ ಅದು ಇದು ಅಂದ್ಕೊಂಡು, ಮತ್ತು ವಾಪಸ್ ಬರ್ಬೇಕಂತಂದ್ರೆ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮತ್ತೆ ಕೆಲಸ ಶುರು ಮಾಡಿದಾಗ ಅರುಣ್ ಹೇಳ್ಕೊಟ್ಟಿದ್ದೆ ಏನಂತಂದ್ರೆ, ಅರುಣ್ ಮತ್ತೆ ನಮ್ಮ ಎಡಿಟರ್ ಶ್ರೀಕಾಂತ್ KGF ಎಡಿಟರ್ ಅವರು ಏನಾದ್ರೂ ಮಾಡೋ ಅದಕ್ಕೆ ಒಂದು ನಿನ್ ಸಂಭಾವನೆ ಅಂತ ತಗೋ ಅಂತ ಹೇಳಿದ್ರು. ಸೊ ಅವತ್ತಿಂದ ಸ್ಟಾರ್ಟ್ ಮಾಡಿದೆ. ಇವತ್ತು ಒಂಚೂರು ಪರವಾಗಿಲ್ಲ, ಸುಧಾರಿಸಿದೀನಿ. ಅಮ್ಮನಿಗೆ ಬಿಕಾಸ್ ಆಫ್ ಅವ್ನ ಲೈಫ್ ಸ್ಟೈಲು ಸಿಕ್ಕಾಬಟ್ಟೆ ಒಳ್ಳೆ ಹುಡುಗ ಅಂದ್ರೆ ನನ್ನ ಲೈಫಲ್ಲಿ ನೋಡಕ್ಕೆ ಆಗಲ್ಲ. ನಾನು ಏನಾದ್ರೂ ಕಲ್ತಿದ್ರೆ ಅವನಿಂದ ಕಲಿತೀನಿ. ಸೊ ಅವನು ಸ್ಕೂಲಿಂಗ್ ಹೋಗಿಲ್ಲ, ಓಕೆ. ಹಂಗಾಗಿ ಅವನಿಗೆ ಕಾಮನ್ ಆಗಿ ಮನುಷ್ಯನಿಗಿರೋ ಏನು ಎಮೋಷನ್ಸ್ ಇದೆಯೋ ಅದೆಲ್ಲ ಕಂಪ್ಲೀಟ್ ಉಲ್ಟಾ ಇದೆ ಅವನಿಗೆ ಎಮೋಷನ್ಸ್. ಓಕೆ, ಅವ್ನು ಇವತ್ತಿನವರೆಗೂ ಸ್ಕೂಲ್ಗೆ ಹೋಗಿಲ್ಲ ಅವನು. ಥ್ಯಾಂಕ್ ಯು ಸೋ ಮಚ್. ಸೊ ಇದಕ್ಕಿಂತ ಮುಂಚೆ ನನಗೆ ಅವನು ನೋಡಿದ ತಕ್ಷಣ ನನಗೆ ಸೆಲೆಕ್ಟ್ ಮಾಡಬೇಕು ಅನ್ನೋದು, ನಂಗೆ ತುಂಬ ಡೆಡಿಕೇಟಿವ್ ಆಗಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾನೆ. ಇಸ್ ಅ ಬ್ರೈಟ್ ಫ್ಯೂಚರ್. ನನಗೆ ನೀನೇನಂದ್ರೆ ಕರೆಕ್ಟ್ ಆಗ್ಬೇಡ, ನೀನು ಹೇಗಿದೆಯಾ ಹಾಗೆ ಹೇಳಿ.